ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ವೀಕ್ಷಕರೇ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿದ್ಯಾ ಒಂದು ಕಡೆ ಸಾಮೂಹಿಕ ನಾಯಕತ್ವದಲ್ಲಿ ಕಾಂಗ್ರೆಸ್ ಆಗ್ತಾ ಇದೆಯಾ ಪಿಗೆ ಟಕ್ಕರ್ ಕೊಡುವಂಥ ಎಲ್ಲ ಸಾಮರ್ಥ್ಯ ಕಾಂಗ್ರೆಸ್ಗಿದ್ಯಾ ಪೇ ಸಿಎಂ ಅಭಿಯಾನ ಒಂದೇ ಒಂದು ಕಾಂಗ್ರೆಸ್ಗೆ ವರವಾಗಿ ಪರಿಣಮಿಸುತ್ತಾ ಈ ಮಧ್ಯೆ ಮೂಲ ಕಾಂಗ್ರೆಸ್ಸಿಗರನ್ನ ಮನವೊಲಿಸೋ ಕೆಲಸವನ್ನ ಕೂಡ ಕಾಂಗ್ರೆಸ್ ಮಾಡಬೇಕಾ ಹೀಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದಕ್ಕೆ ಕಾರಣ ಕಾಂಗ್ರೆಸ್ನ ಕೆಲ ನಾಯಕರು ಮುನ್ಸ್ಕೊಂಡಿರೋದು ಹೌದು ವೀಕ್ಷಕರೇ ಇವತ್ತು ಇದ್ದಕ್ಕಿದ್ದಂತೆ ಏಕಾಏಕಿ ಕಾಂಗ್ರೆಸ್ನ ಮಾಜಿ ಡಿ ಸಿಎಂ ಪರಮೇಶ್ವರ್ ಎಚ್ ಮುನಿಯಪ್ಪ ಅವರನ್ನ ಭೇಟಿ ಮಾಡುತ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಭುಗಿಲೆದಿರುವಂತಹ ಕಾಂಗ್ರೆಸ್ನ ಅಸಮಾಧಾನ ರಾಜ್ಯ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶಾಪವಾಗಿ ಪರಿಣಮಿಸುತ್ತಾ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇದೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ದಾಟ ಒಂದು ಕಡೆ ಕಾಂಗ್ರೆಸ್ಗೆ ಎಡವಟ್ಟಾಗ್ತಾ ಇದ್ರೆ ಮತ್ತೊಂದು ಕಡೆ ಮೂಲ ಕಾಂಗ್ರೆಸ್ಸಿಗರು ಹಿರಿಯ ನಾಯಕರು ಮುನ್ಸ್ಕೊಳ್ತಾ ಇರೋದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ನಡುವಣ ಮುಸುಕಿನ ಗುದ್ದಾಟ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಇದ್ದಕ್ಕಿದ್ದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಕೆ ಎಚ್ ಮುನಿಯಪ್ಪ ಮನೆಗೆ ಭೇಟಿ ಕೊಡ್ತಾರೆ ಮುನಿಯಪ್ಪ ಏಕಾಏಕಿ ರಮೇಶ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೀತಾರೆ ನಿಮ್ಮ ಆಟ ಇನ್ನ ನಡೆಯೋದಿಲ್ಲ ಹುಷಾರಾಗಿರುವಂತಾರೆ ಆದರೆ ಎಲ್ಲಕ್ಕಿಂತ ಅಚ್ಚರಿ ಅನ್ನುವಂತೆ ಕೆ ಎಚ್ ಮುನಿಯಪ್ಪ ಅವರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವ್ರನ್ನ ಭೇಟಿ ಮಾಡ್ತಾರೆ ಇದು ಕಾಂಗ್ರೆಸ್ಗೆ ಎಲ್ಲೋ ಒಂದು ಹಂತದಲ್ಲಿ ಮುಜುಗರವನ್ನ ಉಂಟು ಮಾಡುತ್ತೆ ಚುನಾವಣಾ ಸಂದರ್ಭದಲ್ಲಿ ಹೀಗಾಗಿ ಕೆ ಎಚ್ ಮುನಿಯಪ್ಪ ಅವರ ಮಾಡಿದ್ದಾರೆ ಎನ್ನಲಾಗಿರುವಂತ ನಿರ್ಧಾರವನ್ನ ಹೇಗಾದ್ರೂ ಮಾಡಿ ಬದಲಿಸಬೇಕು ಅದು ರಾಜ್ಯ ಕಾಂಗ್ರೆಸ್ಗೆ ಇರುವಂತಹ ಮುಖ್ಯ ಸವಾಲು ಯಾಕಂದ್ರೆ ಕೆ ಎಚ್ ಮುನಿಯಪ್ಪ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಮೂಲ ಕಾಂಗ್ರೆಸ್ಸಿಗ ಸುಮಾರು ಏಳು ಬಾರಿ ಅಂದ್ರೆ ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಸಂಸದರಾಗಿರುವಂಥವರಲ್ಲಿ ಕೆಲವೇ ಕೆಲವರುಗಳಲ್ಲಿ ಕೆ ಎಚ್ ಮುನಿಯಪ್ಪ ಕೂಡ ಒಬ್ಬರು ಇವರನ್ನು ಹೇಗಾದರೂ ಮಾಡಿ ಪಿಗೆ ಹೋಗೋದನ್ನ ತಡಿಬೇಕು ಎಲ್ಲೂ ಕೂಡ ಅವರು ಪಿಗೆ ಹೋಗ್ತಾರೆ ಅಂತ ಹೇಳ್ಕೊಂಡಿಲ್ಲ ಆದರೆ ಕೋಲಾರದಲ್ಲಿ ನಡೆಯುತ್ತಿರುವಂಥ ಡೆವಲಪ್ಮೆಂಟ್ಗಳನ್ನ ನೋಡಿದ್ರೆ ಕಾಂಗ್ರೆಸ್ಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕಾದಿದೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದನ್ನು ಅರ್ಥಿರುವಂತಹ ಕಾಂಗ್ರೆಸ್ ಡಾಕ್ಟರ್ ಪರಮೇಶ್ವರ್ ಅವರನ್ನ ಮುಂದೆ ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರ ಮನವೊಲಿಸೋ ಕೆಲಸವನ್ನ ಮಾಡ್ತಾ ಇದೆ ಇಂತಹ ಒಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ ಅದಕ್ಕೆ ಕಾರಣ ಪರಮೇಶ್ವರ್ ಅವರು ಏಕಾಏಕಿ ಮುನಿಯಪ್ಪ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿರೋದು ಸುದೀರ್ಘ ಚರ್ಚೆ ಬಳಿಕ ಮಾತನಾಡಿರುವಂತಹ ಪರಮೇಶ್ವರ್ ಕಾಂಗ್ರೆಸ್ನಲ್ಲಿ ಯಾರಿಗೆ ಯಾರನ್ನ ಕೂಡ ಕಡಿವಾಣ ಹಾಕುವಂತಹ ಸ್ವಾತಂತ್ರ್ಯವಿಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಅವರದೇ ಆದ ಘನತೆ ಅವರದೇ ಆದ ಒಂದು ರೀತಿಯ ವರ್ಚಸ್ ಇದೆ ಕೆ ಎಚ್ ಮುನಿಯಪ್ಪ ಅವರು ಯಾವತ್ತಿದ್ರೂ ಕೂಡ ನಮ್ಮ ಪಕ್ಷದ ಹಿರಿಮೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಕಾಂಗ್ರೆಸ್ನಲ್ಲಿ ನಡೀತಿರೋದೇನು ಎಂ ಅನ್ನೋ ಒಂದೇ ಒಂದು ಕ್ಯಾಂಪೇನ್ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಅನ್ನೋದು ಸುಳ್ಳು ಕಾಂಗ್ರೆಸ್ ತನ್ನದೇ ಆದ ರೀತಿಯಲ್ಲಿ ಎಲ್ಲಾ ಬಣಬಡಿ ದಾಟವನ್ನು ಬಿಟ್ಟು ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸಿಗರು ಅನ್ನೋ ಒಂದು ಭಿನ್ನ ರಾಗವನ್ನ ಬದಿಗಿಟ್ಟು ಜೊತೆಯಾಗಿ ಎಲ್ಲರೂ ಒಂದೇ ರಾಗದಲ್ಲಿ ಸಾಗಿದ್ರೆ ಮಾತ್ರ ರಾಗ ಅಂದ್ರೆ ರಾಹುಲ್ ಗಾಂಧಿ ಎಲ್ಲ ಒಂದ್ ಕಡೆ ಇದೀಗ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಗೆ ಕೂಡ ಸಾಕಷ್ಟು ಬಿರುಸಿನ ಚಟುವಟಿಕೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಗಾಂಧಿಯೇ ತರ ಕೂಡ ಕುಟುಂಬಸ್ಥರು ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ ಅನ್ನೋ ಮುನ್ಸೂಚನೆ ಎಲ್ಲರಿಗೂ ಸಿಕ್ಕಿದೆ ಇಂಥ ಸಂದರ್ಭದಲ್ಲಿ ಇದನ್ನು ಆಗಿ ಕೊಡೋಕೆ ಪರಮೇಶ್ವರ್ ಪ್ರಯತ್ನಿಸಿದ್ದಾರೆ ಮುನಿಯಪ್ಪ ಅವರಿಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಿಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ನಾವು ಚುನಾವಣೆಯನ್ನ ಕೆಲವೇ ಕೆಲವು ಹಿರಿಯ ನಾಯಕರನ್ನ ಪರಿಗಣಿಸಿಕೊಂಡು ಅವರ ಮುಂದಾಳತ್ವದಲ್ಲಿ ಸಾಗಬೇಕು ಅದರಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ ಅಂತ ಕೋಲಾರ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಕೊತ್ತನೂರು ಮಂಜುನಾಥ್ ಆಗಿರ್ಬೋದು ಮತ್ತೊಂದ್ ಕಡೆ ಸುಧಾಕರ್ ಆಗಿರ್ಬೋದು ಇವರುಗಳನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವಂತ ಸಂದರ್ಭದಲ್ಲಿ ನನ್ನನ್ನ ಪರಿಗಣಿಸಿಲ್ಲ ಯಾವುದೇ ರೀತಿಯಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಯಾರು ಕೂಡ ನನ್ನನ್ನು ಪರಿಗಣಿಸ್ತಾ ಇಲ್ಲ ನಾನು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೇನೆ ಏಳು ಬಾರಿ ಸಂಸದನಾಗಿದ್ದೇನೆ ಕಾಂಗ್ರೆಸ್ ಪಕ್ಷದ ಪಕ್ಕಾ ಕಟ್ಟಾಳ ಆಗಿದ್ದೇನೆ ಇಂತಹ ಸಂದರ್ಭದಲ್ಲಿ ನನ್ನನ್ನ ಯಾವುದೇ ರೀತಿಯಲ್ಲಿ ಪರಿಗಣಿಸ್ತಾ ಇಲ್ಲ ಅನ್ನೋದು ಮುನಿಯಪ್ಪ ಅವರ ವಾದ ಮುನಿಯಪ್ಪ ಅವರು ಮುನ್ಸ್ಕೊಂಡಿರೋದು ಸತ್ಯ ಇದು ಕಾಂಗ್ರೆಸ್ ವಲಯದಿಂದಲೇ ಪ್ರೂವ್ ಆಗ್ತಾ ಇದೆ ಏಕಾಏಕಿ ಸುಧಾಕರ್ ಅವರ ಮನೆಗೆ ಭೇಟಿ ಕೊಡ್ತಾರೆ ಸುಧಾಕರ್ ಜೊತೆ ಚರ್ಚೆ ನಡೆಸ್ತಾರೆ ಆರೋಗ್ಯ ಸಚಿವ ಸುಧಾಕರ್ ಜೊತೆ ಚರ್ಚೆ ಬಳಿಕ ಮುನಿಯಪ್ಪ ಅವರು ಹೇಳ್ತಾರೆ ಇಲ್ಲ ಇದಕ್ಕೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯತೆ ಇಲ್ಲ ಆತ್ಮೀಯತೆಯಲ್ಲಿ ನಾವು ಭೇಟಿ ಆಗಿದ್ದೇವೆ ಅಂತ ಹಾಗಾದ್ರೆ ಆರೋಗ್ಯ ಸಚಿವರು ಏಕಾಏಕಿ ಸುಧಾಕರ್ ಅವರು ಮುನಿಯಪ್ಪ ಅವರನ್ನ ಭೇಟಿಯಾದ ಬಳಿಕ ಆ ನಂತರದಲ್ಲಿ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ ಪಕ್ಷಕ್ಕೆ ಆಗಿರೋ ಮುಜುಗರವನ್ನು ತಪ್ಪಿಸೋಕೆ ಇದೀಗ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ ಮುನಿಯಪ್ಪ ಅವರ ಮನವೊಲಿಸೋ ಪ್ರಯತ್ನ ವೀಕ್ಷಕರೇ ಒಂದಂತೂ ನಿಜ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಗೂ ವರ್ಚಸ್ಸಿದೆ ಹಾಗೆಯೇ ಡಿ ಕೆ ಶಿವಕುಮಾರ್ಗೂ ಕೂಡ ಅಪಾರ ಜನಬಲ ಇದೆ ಆದರೆ ಇಬ್ಬರು ಒಟ್ಟಾಗಿ ಸಾಗಿದರೆ ಮಾತ್ರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ನಿರ್ದಿಷ್ಟ ಬಹುಮತವನ್ನು ಅಥವಾ ನಿರ್ದಿಷ್ಟ ಗೆಲುವನ್ನು ಅಥವಾ ಒಟ್ಟಾಗಿ ಸಾಗಿದರೆ ಮಾತ್ರ ಕಾಂಗ್ರೆಸ್ಗೆ ಯಶಸ್ಸು ಸಿಗೋಕೆ ಸಾಧ್ಯ ಹೀಗಾಗಿ ಕಾಂಗ್ರೆಸ್ಗೆ ಇರುವಂಥ ಅತಿ ದೊಡ್ಡ ಅತಿ ದೊಡ್ಡ ಸವಾಲು ಅಂದರೆ ಮೂಲ ಕಾಂಗ್ರೆಸ್ಸಿಗರನ್ನ ಯಾವುದೇ ರೀತಿಯಲ್ಲಿ ಕಡೆಗಣಿಸಬಾರ್ದು ಅದರ ಭಾಗವಾಗಿ ಇದೀಗ ಮುನಿಯಪ್ಪ ಅವರ ಮನವೊಲಿಸೋ ಕೆಲಸವನ್ನು ಮಾಜಿ ಡಿ ಸಿ ಎಂ ಪರಮೇಶ್ವರ್ ಅವರು ಮಾಡಿದ್ದಾರೆ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಎಲ್ಲವೂ ಸರಿಯಾಗಿದ್ಯಾ ಅಥವಾ ಕಾಂಗ್ರೆಸ್ನಲ್ಲಿ ಸಾಮೂಹಿಕ ನಾಯಕತ್ವಕ್ಕೆ ಬೆಲೆ ಇಲ್ವಾ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಸಾಗಿದರೆ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಇರೋಕ್ಕೆ ಸಾಧ್ಯನಾ ಇವರಿಬ್ಬರು ಒಟ್ಟಾಗಿ ಸಾಗಿದ್ರೆ ಜೊತೆಯಲ್ಲಿ ಎಲ್ಲ ಮೂಲ ಕಾಂಗ್ರೆಸ್ಗರನ್ನ ಅಂದರೆ ಮುನಿಯಪ್ಪ ಅಂತವರನ್ನ ಒಟ್ಟಾಗಿ ಕರೆದುಕೊಂಡು ಹೋದರೆ ಮಾತ್ರ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ತಗೊಳ್ಳೋ ವಿಚಾರವನ್ನು ಬದಿಗಿಟ್ಟು ಒಂದು ಯಶಸ್ವಿಯಾಗಿ ಬಿಜೆಪಿಗೆ ಟಕ್ಕರ್ ಕೊಡ್ಬೋದಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು